ಅಪ್ಪಿತಪ್ಪಿ ಕೂಡ ನಿಮ್ಮ ಮನೆಯಲ್ಲಿ ಈ ದೇವರ ಫೋಟೋ ಅಥವಾ ವಿಗ್ರಹಗಳು ಇದ್ದರೆ ಈಗಲೇ ತೆಗೆದುಬಿಡಿ. ಅಪಾಯ ತಪ್ಪಿದ್ದಲ್ಲ, ದುಡ್ಡಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಹಾಗಾದರೆ ಆ ಫೋಟೋಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಫೋನ್ ಮಾಡಿದರೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಶ್ರೀ ಕಾಲಭೈರವ ಗುರುಜಿ ವಶೀಕರಣ ಮಾಂತ್ರಿಕರು. ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆ ಇದ್ರೂ ಕೂಡ ನಂಬರ್ಗೆ ಫೋನ್ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕಂದ್ರೆ ಸಕಾರಾತ್ಮಕ ಶಕ್ತಿಗಳ ವಾಸ ಇರಲೇಬೇಕು. ಭಕ್ತಿಯಿಂದ ದೇವಾರಾಧನೆ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಕೋಣೆ ಇದ್ದೇ ಇರ್ತದೆ. ಸಾಮಾನ್ಯವಾಗಿ ನಾವು ಪೂಜಾ ಮಂದಿರಗಳಲ್ಲಿ ದೇವರ ವಿಗ್ರಹ ಅಥವಾ ದೇವರ ಫೋಟೋಗಳನ್ನು ಇಟ್ಟಿರ್ತಾರೆ. ನಮಗೆ ತಿಳಿದೇನೋ ಕೆಲವು ವಿಗ್ರಹಗಳನ್ನು ಇಟ್ಟಿರ್ತೇವೆ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಉಂಟಾಗ್ತದೆ, ಅಶಾಂತಿ ಉಂಟಾಗ್ತದೆ. ಇದನ್ನೆಲ್ಲ ತಡೆಗಟ್ಟಲು ನಾವು ಹೇಳಿದ ರೀತಿ ಪರಿಹಾರ ಮಾರ್ಗವನ್ನು ಮಾಡಿಕೊಳ್ಳಿ. ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಾಲಭೈರವನ ವಿಗ್ರಹ ಇಡಲೇಬಾರದು. ಕಾಲಭೈರವನು ಶಿವನ ಒಂದು ರೂಪವಾದರೂ ಸಹ ಆತನು ತಾಂತ್ರಿಕ ದೇವರು. ಹಾಗಾಗಿ ಕಾಲಭೈರವನ ವಿಗ್ರಹ ಮನೆಯಲ್ಲಿ ಇಡಬಾರದು. ಹಾಗೆ ನಟರಾಜನ ವಿಗ್ರಹವನ್ನು ಪೂಜಿಸಬಾರದು. ನಟರಾಜನು ಶಿವರೂಪ ಆದರೆ ಅವನು ತಾಂಡವ ಆಡುತ್ತಿರುವುದರಿಂದ ಮನೆಯಲ್ಲಿ ಸದಾ ಕೋಪ ಮನಸ್ತಾಪಗಳು ಉಂಟಾಗುತ್ತಿರ್ತವೆ. ಹಾಗೆಯೇ ಮನೆಯಲ್ಲಿ ಶನಿದೇವರ ರಾಹು ಮತ್ತು ಕೇತು ದೇವರ ವಿಗ್ರಹ ಇಡಲೇಬಾರದು. ಇವರು ನ್ಯಾಯಪರ ದೇವರುಗಳು, ಆದರೂ ಮನೆಯಲ್ಲಿ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇರುತ್ತದೆ. ಹಾಗೆ ದುರ್ಗಾದೇವಿಯ ಉಗ್ರ ರೂಪ ಸಂಹಾರದ ರೂಪ ಚಿತ್ರಪಟಗಳು ಮನೆಯಲ್ಲಿ ಇರಬಾರದು. ಇದರಿಂದ ಸ್ತ್ರೀಯರ ಹಠ ಹೆಚ್ಚಾಗುತ್ತದೆ, ಕೋಪ ತಾಪಗಳು ಬಂದು ಮನೆಯಲ್ಲಿ ಅಶಾಂತಿ ಮೂಡುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ವಿಘ್ನೇಶ್ವರನ ಸೌಮ್ಯ ರೂಪದ ವಿಗ್ರಹ ಇರುತ್ತದೆ. ಆದರೆ ಮನೆಯಲ್ಲಿ ವಿಘ್ನೇಶ್ವರನ ಮೂರು ವಿಗ್ರಹಗಳಾಗಲಿ ಚಿತ್ರಪಟಗಳಾಗಲಿ ಇರಬಾರದು. ಹೀಗೆ ಇದ್ದರೆ ಅಂದುಕೊಂಡ ಕಾರ್ಯಗಳು ಆಗುವುದಿಲ್ಲ. ಪರಮೇಶ್ವರ ಕಣ್ಣು ಮುಚ್ಚಿರೋ ವಿಗ್ರಹ ಅಥವಾ ಚಿತ್ರಪಟಗಳು ಇರಬಾರದು. ಪಾರ್ವತಿ ಸುಬ್ರಹ್ಮಣ್ಯ ಸಹಿತ ಗಣೇಶನಂದಿರುವ ಚಿತ್ರಪಟಗಳಿದ್ದರೆ ಒಳ್ಳೆಯದು. ದೇವರ ಮನೆಯಲ್ಲಿ ಎರಡು ಶಂಖಗಳು ಇರಬಾರ್ದು. ಬಹಳ ಎತ್ತರದ ವಿಗ್ರಹಗಳನ್ನು ಇಡಬಾರ್ದು. ಈ ರೀತಿಯ ನಿಯಮಗಳನ್ನು ಪಾಲಿಸಿದರೆ ನಿಮಗೆ ನಿಜವಾಗಲೂ ಒಳ್ಳೆಯದಾಗುತ್ತೆ. ಈ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೋಸ್ಕರ ಶೇರ್ ಮಾಡಿ. ಧನ್ಯವಾದಗಳು.